ಓಂ ಗಣಪತಿ ನಮಃ. ನಾವು ತುಂಬ ಚಿಕ್ಕ ಹುಡುಗರಿಂದ ಮಾಡ್ತಾ ಇದ್ರಿ, ಸ್ಕೂಲ್ಗೆ ಹೋಗೋದ್ರಿಂದ. ಆಮೇಲೆ ಒಂದು ಸ್ಟೇಜ್ ಬಂದಮೇಲೆ ನಾವು ನಮ್ಮ ಫ್ರೆಂಡು ಪ್ರಕಾಶ್ ಅಂತೇಳಿ, ಇವತ್ತು ಒಂದು 55 ವರ್ಷದಿಂದ ಮಾಡ್ತಾಯಿದ್ರಿ, ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರಿ. ನಾವು ಇದು ಶುರು ಮಾಡ್ದಿಂದ ನಮಗೆ ನಮ್ಮ ಕುಟುಂಬಗಳ ತುಂಬ ಒಳ್ಳೇದಾಗಿದೆ. ತುಂಬ ಇವಾಗ ನಮ್ಮ ಜನ್ರೇಷನ್ ಆಯಿತು, ಚಿಕ್ಕ ನೆಕ್ಸ್ಟ್ ಜನ್ರೇಷನ್ ಕೊಡ್ತಾ ಇದ್ದೀರಿ. ನಾವು ಒಂದು ವರ್ಷಕ್ಕೆ ಒಂದು ಇಯರ್ಲಿ 2 ಲ್ಯಾಕ್ಸ್ ರುಪೀಸ್ಗಳು ಚಾಲೂ ಮಾಡ್ತಾಯಿದ್ರಿ. ಒಂದು 50 ವರ್ಷದಿಂದ ನಮ್ಮ ಊರಿನಲ್ಲೆಲ್ಲ ಕಲೆಕ್ಷನ್ ಮಾಡಿ, ದೊಡ್ಡವರು ಮನೆ ಮನೆ ಕಲೆಕ್ಷನ್ ಮಾಡಿ ನಾವು ಮಾಡ್ತಾಯಿದ್ದೀರಿ. ನಾವು ಇವತ್ತು ಉತ್ಸವ ಆಗ್ತದೆ, ಸುತ್ತಮುತ್ತ ಒಂದು 40-50 ಊರುಗಳೆಲ್ಲ ಬಂದು ದೇವರ ಆಶೀರ್ವಾದ ತಗೊಂಡು, ಚಿಕ್ಕವರು ದೊಡ್ಡವರೆಲ್ಲ ಬಂದು ದೇವರ ಆಶೀರ್ವಾದ ತಗೊಂಡು ವರ್ಷ ಶುರು ಆಗ್ತದೆ. ನಮ್ಮದು ಸಂಘದ್ದು ಕನ್ನಡ ಬಾಲಕರ ಸಂಘ ಅಂತೇಳಿ, ನಾವು 50 ವರ್ಷಕ್ಕೆ ಮೊದಲು ನಾವು ಬಾಲಕರಾಗಿದ್ದೆಲ್ಲ, ಆವಾಗ ಮಾಡಿದ್ದು ಅದೇ ಹೆಸರು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಕನ್ನಡ ಬಾಲಕರ ಸಂಘ ಅಂತೇಳಿ. ಜೀವನಹಳ್ಳಿ ಎಂ ವಾಸುದೇವ ಅಂತ ಕನ್ನಡ ಬಾಲಕರ ಸಂಘವು ಶುರುವಾಗಿ ಸುಮಾರು 55 ವರ್ಷದ ಮೇಲೆ ಆಯಿತು. ಇದು ನಮ್ಮ ಅಣ್ಣ ಪ್ರಕಾಶ್ ಅಂತ, ನಮ್ಮ ಸ್ನೇಹಿತರಾದಂಥ ರಾಮಣ್ಣ ಅವರು, ಅವರೆಲ್ಲ ಸೇರಿ ಇದನ್ನ ನಾವು ನಡೆಸ್ಕೊಂಬತ್ತಾ ಇದ್ದೀರಿ. ಆವಾಗ ನಾವು ಶುರು ಮಾಡಿದಾಗ ಬರೀ ಗಣೇಶಂದು ಮಾತ್ರ ನಡೆಸ್ತಾ ಇದ್ರಿ. ಊರಿನಲ್ಲಿರೋ ತೇರುಗಳೆಲ್ಲ ಈಗ ಇದಾಗಿ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ರಾಮರು ಮಂಜುನಾಥರದು ಈ ಥರ ಸುಮಾರು ಒಂದು 20-30 ತೇರುಗಳು ಚೆನ್ನಾಗಿ ನಡೀತಾ ಇದೆ. ಈಗ ಸಂಘನೂ ಚೆನ್ನಾಗಿ ಆ ಸಂಘ ನಡೆಸೋದ್ರಿಂದ ನಮಗೂ ತುಂಬ ಉಪಕಾರ ಆಗಿದೆ. ನಮ್ಗೇನೇ ಕೆಲಸಗಳಾಗಬೇಕೋ ಒಂದು ನಿಧಾನ ಆಗ್ತಾಯಿದೆ, ಅದರಿಂದ ನಾವು ಚೆನ್ನಾಗಿದ್ದೀರಿ. ಆ ವಾರ ಶನಿವಾರ ಬಂದು ಉತ್ಸವ ನಡೀತದೆ, ಆವಾಗ ಎಲ್ಲ ಸುತ್ತಮುತ್ತ ತೇರುಗಳೆಲ್ಲ ಬರ್ತವೆ, ಎಲ್ಲ ಸೇರಿ ಒಂದೇ ಇದರಲ್ಲಿ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಈ ಉತ್ಸವ ನಡೆಸ್ತಾ ಇರೋದ್ರಿಂದ ನಮ್ಮ ಊರು ಜನಗಳೆಲ್ಲರೂ ಸೇರಿ ಬಂದು ವಿಜೃಂಭಣೆಯಿಂದ ನಡೆಸೋದ್ರಿಂದ ಸಂಘ ನಡೀತೈತೆ. ಅದರಿಂದ ಈ ದೇವಸ್ಥಾನದ ಸುತ್ತಮುತ್ತ ಬರೋ ಜನಗಳಿಗೆ ಮತ್ತು ಊರಿನ ಜನಗಳಿಗೆ ನನ್ನ ಧನ್ಯವಾದಗಳು. ದೇವಸ್ಥಾನ ಹಬ್ಬದ ದಿವಸದಿಂದ ಶುರುವಾಗಿ ಮುಂದೆ ನೆಕ್ಸ್ಟ್ ಶನಿವಾರ ಯಾವತ್ತು ಬರ್ತದೋ ಅದುವರೆಗೂ ಪ್ರೋಗ್ರಾಮ್ಸು ಎಲ್ಲ ನಡೀತದೆ, ಭಜನೆ ನಡೀತದೆ. ಆಮೇಲೆ ಶನಿವಾರ ಬಂದು ಚೆನ್ನಾಗಿ ಪಲ್ಲಕ್ಕಿ ನಡೆಸ್ತಾರೆ. ಅದರಿಂದ ಜನಗಳಿಗೆ ನಮ್ಮ ಸಂಘದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಓಂ ಶ್ರೀ ವಿನಾಯಕಾಯ ನಮಃ.